ಮತ್ತೆ ಬರ್ತಾ ಬರ್ತಾ ಮತ್ತೆ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ ನಾನು 10 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಕೆಲಸ ಮಾಡಕ್ಕ ಅಂಗಡಿಕ. ಇಲ್ಲಿ ಸುಮಾರು ಹೂಗಳು ಬರ್ತವೆ. ಯಾವುದೇ ಕಡೆ ಆಗಿದ್ರು ಹೂವು ಸುಮಾರು 2-3 ದಿವಸ ತಡೀತದೆ. ಲಾಲ್ಬಾಗ್ ದಾಸಹಳ್ಳಿ ನಮ್ದು, ಇಲ್ಲಿಗೆ ಬರೋದಂದ್ರೆ ಆಕ್ಷನ್ ಆಗ್ತದೆ. ಇಲ್ಲಿ ಒಂದು 10 ರೂಪಾಯಿ ಕಮ್ಮಿ ಸಿಗ್ತದೆ ಅಷ್ಟೇ. ಹರಾಜಿಗೆ ಅಂದ್ರೆ ಹರಾಜ್ ಬಿಟ್ಬಿಡ್ತಾರೆ ಎಲ್ಲ ಹೂವ. ನಿಮ್ಗೆ ಏನ್ ಬೆಲೆ ಬೇಕೋ ನೀವು ಕರ್ಕೊಂಡು ಎತ್ಕೋಬಹುದು, ಅದರಿಂದ ಬಂದು ಇಲ್ಲಿ ಎತ್ಕೊಂಡೋಗ. ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ, LTM ಹೂವಿನ ಮಂಡಿ ಮಾಲೀಕರು, ಹೊಸಕೋಟೆನೆ. ಇದು ಶಾವಂತಿ, ಇದು ರೋಸು. ನಮ್ಮ ಹೊಸಕೋಟೆ ರೋಸು ತುಂಬ ಫೇಮಸ್ಸು. ಯಾವುದೇ ಕಡೆ ಆಗಿದ್ರು ಹೂವು ಸುಮಾರು 2-3 ದಿವಸ ತಡೀತದೆ. ಇದು ತುಂಬ ಕಷ್ಟಪಟ್ಟು ರೈತರು ಬೆಳೀತಾ ಇದ್ದಾರೆ. ಇದು ಬಂದು ನಂಬರ್ 1 ಕ್ವಾಲಿಟಿ ಈ ಹೂವು. ಮತ್ತು ಇದು ಅಷ್ಟೇ ಕ್ವಾಲಿಟಿ ನಂಬರ್ 1 ಇದೂ. ಈ ಹೂವು ಶಾವಂತಿಗೆ ಬೆಳೆಯೋದು ತುಂಬ ಕಷ್ಟ. ಡಾಕ್ಟರ್ ಸಾಯಿಲ್ ಬಿಟ್ಟಮೇಲೆ ತುಂಬ ಕ್ವಾಲಿಟಿ ಮೇಂಟೈನ್ ಆಗಿದೆ, ರೈತರಿಗೂ ಸ್ವಲ್ಪ ಅನುಕೂಲ ಆಗಿದೆ. ಮತ್ತು ಯಾವುದೇ ಥರದ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋಂಗಿಲ್ಲ. ಇದು ಆರ್ಗಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ರೈತ್ರಿಗೆ ತುಂಬ ಉಪಯೋಗ ಇದೆ. ರೋಸು ಅಷ್ಟೇ, ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಇಲ್ದಿರೇ ಬೆಳೆದಿರೋದು. ಡಾಕ್ಟರ್ ಸಾಯಿಲ್ ಮುಖಾಂತರ ಬಹಳ ಚೆನ್ನಾಗಿ ಬರ್ತದೆ ಹೂವು. ಪಾರ್ಸಲ್ಗೆ ತುಂಬ ತಡೀತದೆ ಅಂತ ಇಲ್ಲಿ ಎಲ್ಲ ಮಾರ್ಕೆಟ್ಗಿನ್ನ ನಮ್ಮ ಹೊಸಕೋಟೆ ಮಾರ್ಕೆಟಲ್ಲಿ 20-30 ರೂಪಾಯಿ ಬೆಲೆ ಜಾಸ್ತಿ ಆಗ್ತದೆ. ಹೊಸಕೋಟೆ ಹೂವು ಕೇಳ್ತಾರೆ. ಇಲ್ಲಿರೋಂಥವರೆಲ್ಲ ನಮ್ಮ ರೈತರು, ಕೆಂಪಣ್ಣ, ಚಿಕ್ಕಮನೂಲರಪ್ಪ, ನಾಗರಾಜು, ಗೋವಿಂದ ರಾಜು, ಸತೀಶು, ಯಲ್ಲಪ್ಪ, ಉಮೇಶು, ಇವರೆಲ್ಲ ಈ ಹೂವನ್ನ ಅವ್ರ ವ್ಯಾಪಾರಸ್ಥರು. ಇದೇ ಹೂವನ್ನ ಪ್ರತಿನಿತ್ಯ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ಕೊಂಡು ಅದನ್ನ ದುಡ್ಡು ನಮಗೆ ತಂದ್ಕೊಡ್ತಾರೆ. ನಾವು ಇಲ್ಲಿ ಒಂದು ಸಣ್ಣದಾಗಿ ಮಂಡಿ ಮಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಿ. ಆದರೆ ಹೂವು ತುಂಬ ಗಟ್ಟಿ ಇರ್ತದೆ, ಯಾವುದೇ ಒಂದು ರೋಗ ರುಜಿನ ಗಿಡಕ್ಕೆ ತೊಂದರೆ ಇಲ್ಲ, ಮತ್ತು ಭೂಮಿಗೂ ಏನು ತೊಂದರೆ ಆಗಲ್ಲ. ಯಾವುದೇ ಕೆಮಿಕಲ್ ಇಲ್ದಿರೋದ್ರಿಂದ, ಇದು ಆರ್ಗಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಸಾವಯವ ಬೇಸಾಯ ಅಂತಾರೆ ಇದನ್ನು. ಎಲ್ಲರೂ ಉಪಯೋಗಿಸ್ಬೋದು. ಇದರಿಂದ ರೈತರಿಗೂ ಅನುಕೂಲ ಇದೆ ಮತ್ತು ವ್ಯಾಪಾರಸ್ಥರಿಗೂ ಅನುಕೂಲ ಇದೆ. ಹೂವು ತುಂಬ 2-3 ದಿವಸ 1 ದಿವಸ ಹೆಚ್ಚಾಗಿ ತಡೆಯೋದ್ರಿಂದ ವ್ಯಾಪಾರಸ್ಥರಿಗೂ ತೊಂದರೆ ಇಲ್ಲ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಮ್ಮದು ಪಕ್ಕದಲ್ಲಿ ಹಳ್ಳಿ, ನಮ್ಮದು ತೋಟ ಇದೆ 1.5 ಎಕರೆ. ನಾವು 15 ದಿವಸಕ್ಕೆ ಒಂದು ಸತಿ ಒಂದು 5 ಕ್ಯಾನು ಗಿಡಕ್ಕೆ ಕೊಡ್ತಾ ಇದ್ದೀರಿ. ಆದ್ದರಿಂದ ಗಿಡ ಬಹಳ ಚೆನ್ನಾಗಿದೆ. ಪ್ರತಿನಿತ್ಯ ಹೂವು ಕಡಿಮೆ ಆಗೋಲ್ಲ, ಒಂದು 35-40 ಕೆಜಿ ದಿನ ಪ್ರತಿನಿತ್ಯ ಹೂವು ಕಟಾವಾಗಿ ಬರ್ತದೆ. ಯಾವುದೇ ಕಾರಣಕ್ಕೂ ಭೂಮಿಗೆ ಮತ್ತು ಗಿಡಕ್ಕೆ ತೊಂದರೆ ಆಗಲ್ಲ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಸಹ ಡಾಕ್ಟರ್ ಸಾಯಿಲ್ ಬಳಸಿ ಮತ್ತು ಮಣ್ಣಿನ ಉತ್ಪತ್ತಿ ಹಾಗೂ ಫಲವತ್ತತೆಯನ್ನು ಹೆಚ್ಚಿಸಬೇಕಾಗಿ ಈ ಮೂಲಕ ರೈತರಲ್ಲಿ ತಿಳಿಸ್ತಾ ಇದ್ದೀನಿ. ನಮ್ಮ ಹೆಸರು ಸತೀಶ್, ಬನಹಳ್ಳಿ, ನಂದಗುಡಿ ಹೋಬಳಿ, ಹೊಸಪೇಟೆ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್. ನಾವು ಚಿಕ್ಕಡಿಕಾಯಿ, ಬೀನ್ಸು, ಮತ್ತು ಶಾಮಂತಿ, ರೋಸು, ಚೆಂಡು ಎಲ್ಲ ಬೆಳಿತೀವಿ ಸರ್. ಸರ್, ನಾವು ಡಾಕ್ಟರ್ ಸಾಯಿಲ್ ಬಿಟ್ಟಿರೋದು ಕ್ವಾಲಿಟಿ, ಕಲರು, ಶೈನಿಂಗು, ಹೂವು ದಪ್ಪ, ತೋಟ ಉದ್ದ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ಮಾರ್ಕೆಟ್ಗಿಂತ ಎಲ್ಲ ರೈತರಿಗಿಂತ 20-30 ರೂಪಾಯಿ ಜಾಸ್ತಿ ಹೋಗ್ತದೆ.